ನಮ್ಮ ಜನ ಥಿಯೇಟರ್ಗೆ ಹೋಗ್ತಾರೆ, ಸಿನಿಮಾ ನೋಡ್ತಾರೆ, ಅವರ ನೆಚ್ಚಿನ ನಾಯಕ ನಾಯಕಿ ನಟಿಯರು ತೆರೆ ಮೇಲೆ ಬರ್ತಾ ಇದ್ದಂತೆ ಶಿಳ್ಳೆ ಹೊಡೆದು ಚಪ್ಪಾಳೆ ತಟ್ಟಿ ಕುಣಿದು ಕುಪ್ಪಳಿಸ್ತಾರೆ. ಆದ್ರೆ ಆ ನಟ ನಟಿಯರು ತೆರೆ ಮೇಲೆ ಚೆನ್ನಾಗಿ ಕಾಣೋದಕ್ಕೆ ತೆರೆ ಹಿಂದೆ ಹಲವು ಕಾಣದ ಕೈಗಳ ಪರಿಶ್ರಮವಿದೆ. ಆ ತೆರೆಮರೆ ನಾಯಕರ ಪರಿಶ್ರಮದ ಪರಿಚಯ ಮಾಡುವಂತ ವಿಭಿನ್ನ ಶೋ ಕಾರ್ ಕರಿಯೋಕೆ. ಸೊ ಇದು ಬರೀ ಜರ್ನಿ ಅಲ್ಲ, ಇಟ್ಸ್ ಅ ಲಾಂಗ್ ಮ್ಯೂಸಿಕಲ್ ಜರ್ನಿ. ಕಮ್ ಲೆಟ್ಸ್ ಗೋ. ನಿತ್ಯದ ಜಂಜಾಟ, ಕೆಲಸದ ತಲೆಬಿಸಿ, ಮತ್ತಿತರ ಒತ್ತಡಗಳಿಂದ ದೂರ ಸರಿಯೋಕೆ ಜನರು ತಮ್ಮ ಹತ್ತಿರದವರಿಗೆ ಫೋನ್ ಮಾಡ್ತಾರೆ. ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತ ಮಾತಾಡಿಕೊಳ್ತಾರೆ. ಆ ಲಾಂಗ್ ಡ್ರೈವ್ ಸಾಗೋ ದಾರಿಯುದ್ದಕ್ಕೂ ಮನಸ್ಸು ಬಿಚ್ಚಿ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಮಾತಾಡ್ತಾರೆ. ಒಬ್ಬರ ಬಗ್ಗೆ ಇನ್ನೊಬ್ಬರಿಗೆ ಗೊತ್ತಿರದ ಹಲವು ಸಂಗತಿಗಳನ್ನ ಅರಿತುಕೊಳ್ತಾರೆ. ಜೊತೆಗೆ ಮೆಂಟಲ್ ರಿಲೀಫ್ ಕೂಡ ಪಡೆದುಕೊಳ್ತಾರೆ. ಇದನ್ನೇ ಮನಗಂಡ ನಗರದ ಪ್ರಸಿದ್ಧ ರೇಡಿಯೋ ಜಾಕಿಗಳಾದ ಪ್ರದೀಪ ಹಾಗೂ ಮಯೂರ ಕಾರಿನ ಮೂಲಕವೇ ವ್ಯಕ್ತಿತ್ವದ ಹಿಂದಿನ ವ್ಯಕ್ತಿಯನ್ನ ಪರಿಚಯ ಮಾಡೋ ಒಂದು ವಿಭಿನ್ನ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಎಂಟೈರ್ ಶೋ ಕಾರಲ್ಲೇ ನಡೆಯುತ್ತೆ. ಕ್ರಶ್ ಅಂತ ಹೇಳ್ತಿರ್ತಿವಲ್ಲಿ ಸರ್, ಲಾಟ್ ಆಫ್ ಬೇಬ್ಸ್ ಅರೌಂಡ್, ಲಾಂಗ್ ಮ್ಯೂಸಿಕಲ್ ಜರ್ನಿ. ಫಸ್ಟ್ ರಿವ್ಯೂ ಬಂದಿದ್ದು ಹಾಳಾಗೋದೆ ಚೆನ್ನಾಗಿದೆ. ಈ ಒಂದು ಕಾನ್ಸೆಪ್ಟ್ ನಿಜ ಹೇಳ್ಬೇಕಂದ್ರೆ ಕನ್ನಡದಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು ಕಾನ್ಸೆಪ್ಟ್ ಆಗಿರುವಂಥದ್ದು. 9 ಕ್ಯಾಮ್ರಾ ಸೆಟಪ್ ಅಲ್ಲಿ ಅದು ಕಾರ್ ಒಳಗಡೆ ಕೂತ್ಕೊಂಡು ಅವ್ರನ್ನ ಇಂಟರ್ವ್ಯೂ ಅನ್ನೋದಕ್ಕಿಂತ ಅವ್ರ ಜೊತೆ ನಾರ್ಮಲ್ ಆಗಿ ಹೇಗೆ ಮಾತಾಡ್ತೀವೋ, ಕ್ಯಾಂಡಿಡ್ ಆಗಿ ಹೇಗೆ ಮಾತಾಡ್ತೀವೋ ಅದೇ ರೀತಿ ಮಾತಾಡಿಕೊಂಡು ಕಾರಲ್ಲಿ ಹೋಗ್ಬೇಕು ಅಂತ ಹೇಳಿದ್ರು. ದ್ಯಾಟ್ ರಿಯಲಿ ಎಕ್ಸೈಟೆಡ್ ಮೀ. ಆ್ಯಂಡ್ ಸೆಕೆಂಡ್ಲಿ, ಇಲ್ಲಿ ಟೆಕ್ನಿಕಲ್ ಟೆಕ್ನೀಷಿಯನ್ಸ್ಗಳು ಹಿಂದೆ ತೆರೆ ಹಿಂದೆ ಕೆಲಸ ಮಾಡಿರೋರ ಬಗ್ಗೆ ಅತಿ ಹೆಚ್ಚು ಹೈಲೈಟ್ ಮಾಡಿ ಅವರ ಒಂದು ಅಚೀವ್ಮೆಂಟ್ಗಳನ್ನ ತೋರಿಸೋಂಥದ್ದು ಒಂದು ಶೋ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಅನ್ಸುತ್ತೆ. ಸಾಮಾನ್ಯವಾಗಿ ಇಂಟರ್ವ್ಯೂ ಅಥವಾ ಡಿಸ್ಕಷನ್ ಇದೆ, ನೀವು ಕ್ಯಾಮ್ರಾ ಮುಂದೆ ಮಾತಾಡಬೇಕು ಅಂದಾಗ ತೆರೆ ಹಿಂದೆ ದುಡಿಯೋ ಶ್ರಮಜೀವಿಗಳು ನಾಚಿಕೊಳ್ತಾರೆ. ಎಷ್ಟೇ ಬೋಲ್ಡ್ ಆಗಿದ್ರು, ಅಯ್ಯೋ ಹೋಗಿ ಬ್ರದರ್ ನಮಗೆ ಮಾತಾಡೋಕೆ ಬರಲ್ಲ ಅಂತ ಹೇಳಿ ಕೊಂಚ ಇರುಸು ಮುರುಸು ಮಾಡ್ಕೊಳ್ತಾರೆ. ಇನ್ನು ಕ್ಯಾಮ್ರಾ ಮುಂದೆ ಬಂದಾಗಂತೂ ಗಾಬರಿ ಆಗ್ತಾರೆ. ಆದ್ರೆ ಕಾರ್ ಕಾರಿಯೋಕೆ ಶೋನ ವಿಭಿನ್ನತೆ ಅಡಗಿರೋದೇ ಇಲ್ಲಿ. ಯಾಕಂದ್ರೆ ಕಾರ್ನಲ್ಲಿ ಬರೋಬ್ಬರಿ 9 ಕ್ಯಾಮ್ರಾಗಳನ್ನ ಅಳವಡಿಸಿದ್ರು ಕೂಡ ಅವುಗಳು ಗೆಸ್ಟ್ಗಳಿಗೆ ಕಾಣೋದು ಇಲ್ಲ, ಅವರಿಗೆ ಅದರಿಂದ ಡಿಸ್ಟರ್ಬೆನ್ಸ್ ಕೂಡ ಆಗೋದಿಲ್ಲ. ಇನ್ಸ್ಪಿರೇಷನ್ ಅಂತ ಏನಿಲ್ಲ, ಮೈ ವೈಫ್ ಚೈತನ್ಯ ಇನ್ಸ್ಪಿರೇಷನ್ ಸರ್. ಅವಾಗ ಚೈತನ್ಯ ಪರಿಚಯ ಇರ್ಲಿಲ್ಲ ಅಷ್ಟು, ಅವಾಗ ಸುಮಾರು ಇನ್ಫ್ಲೂಯೆನ್ಸ್ ನಮ್ ಸೈಡ್ ಮಾತ್ರ ಒನ್ ಸೈಡೆಡ್. ಇಟ್ ವಾಸ್ ಆಲ್ವೇಸ್, ನಿಮಗೆ ಗೊತ್ತು, ವಿ ಆರ್ ವೆರಿ ಮ್ಯೂಸಿಷಿಯನ್ಸ್ ಆರ್ ಆಲ್ವೇಸ್ ವೆರಿ ಶೈ. ಮುಗಿಲು ಬೇ ಮುಗಿಲು ನನ್ನ ಈ ಮಗಳು ದೇವರಿಗಿಂತ ಮಿಗಿಲು. ನಮಸ್ಕಾರ, ನಾನು ನಿಮ್ಮ ಆರ್ ಜೆ ಪ್ರದೀಪ. ರೇಡಿಯೋ ಧ್ವನಿ ಕೇಳಿರ್ತೀರ, ಬಟ್ ಸಖತ್ ಸ್ಟುಡಿಯೋ ಒಂದು ಸ್ಟಾರ್ಟ್ ಆದ್ಮೇಲೆ ಕನ್ನಡದಲ್ಲಿ ಆಕ್ಚುಲಿ ಒಳ್ಳೊಳ್ಳೆ ಅದ್ಭುತವಾಗಿರುವಂಥ ಒಂದಷ್ಟು ಡಿಜಿಟಲ್ ಎಕ್ಸ್ಪೆರಿಮೆಂಟ್ಸ್ ಅಂತ ಮಾಡ್ತಾ ಇದೀವಿ ಸಖತ್ ಸ್ಟುಡಿಯೋದಲ್ಲಿ. ಸೊ ನಮ್ಮ ಹೊಸ ಶೋ ಕಾರಿಯೋಕೆ ಅಂತ, ಅಮೆರಿಕದಲ್ಲಿ ಒಂದು ಶೋ ಇದೆ ಕಾರ್ಪುಲ್ ಕಾರಿಯೋಕೆ ಅಂತ. ಎಂಟೈರ್ ಶೋ ಕಾರಲ್ಲೇ ನಡೆಯುತ್ತೆ ಆಕ್ಚುಲಿ, ಬಟ್ ತುಂಬ ಚಾಲೆಂಜಿಂಗ್ ಆಗಿರುವಂಥ ಒಂದು ಶೋ. ಅಂದರೆ ಒಂದು 2-3 ಕ್ಯಾಮ್ರಾ ಇಟ್ಟು ತೆಕ್ಕೊಂಬಿಡೋದು ತುಂಬ ಈಸಿ, ಆದರೆ ಒಂದು ಹೋಗ್ತಿರುವಂಥ ಕಾರಿಗೆ ಒಂದು 9 ಕ್ಯಾಮ್ರಾ ಅಟ್ಯಾಚ್ ಮಾಡಿ ಅದನ್ನ ಎಲ್ಲೂ ಸ್ಟಾಪ್ ಮಾಡಿದಿರಾ, ಯಾರು ಒಳಗಡೆ ಕಾಣಿಸ್ಕೊಳ್ತೀರಾ, ಕ್ಯಾಮ್ರಾನು ಕಾಣಿಸ್ಕೊಳ್ತೀರಾ, ಆಡಿಯೋನು ಸಖದಾಗಿ ಇಟ್ಕೊಂಡು ಒಂದು ಮ್ಯೂಸಿಷಿಯನ್ನ ಒಂದು ಲಾಂಗ್ ಡ್ರೈವ್ ಕರ್ಕೊಂಡು ಹೋಗುವಂಥ ಒಂದು ಒಳ್ಳೆ ಕಾನ್ಸೆಪ್ಟ್, ಕನ್ನಡದಲ್ಲಿ ಪ್ರಪ್ರಥಮ ಬಾರಿಗೆ ಈ ಥರದ ಒಂದು ಪ್ರಯತ್ನ ಆಗಿರುವಂಥದ್ದು. ಒಟ್ಟಿನಲ್ಲಿ ತೆರೆ ಹಿಂದಿನ ನಾಯಕರನ್ನ ತಮ್ಮ ಕಂಫರ್ಟ್ ಝೋನ್ ನಲ್ಲೇ ಇರಿಸಿ ಅವರ ಜೀವನ ಗಾಥೆಯನ್ನ ಜನರ ಮುಂದೆ ವಿಭಿನ್ನವಾಗಿ ತರೋ ಪ್ರಯತ್ನ ಮಾಡಿರೋ ಈ ರೇಡಿಯೋ ಜಾಕಿಗಳ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ. ಕ್ಯಾಮ್ರಾಮ್ಯಾನ್ ಜಗದೀಶ್ ಜೊತೆ ಸುಪ್ರಿಯಾ ಶರ್ಮಾ, ಸುದ್ದಿ ಟಿವಿ, ಬೆಂಗಳೂರು.